ನಿಮ್ಮ ಪ್ರೀತಿಯ ದಿವ್ಯಾ ಗಣೇಶ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ನನ್ನ ಸ್ಕಿನ್ ಕೇರ್ ರೊಟೀನ್ ಅನ್ನ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಸಿಂಪಲ್, ನಾನು ಬಾಣಂತಿ ಆಗಿರೋದ್ರಿಂದ ಜಾಸ್ತಿ ಏನು ಕೆಮಿಕಲ್ಸ್ ಇರುವಂತ ಪ್ರಾಡಕ್ಟ್ನ ಯೂಸ್ ಮಾಡೋದಿಲ್ಲ. ಸಿಂಪಲ್ ಆಗಿ ಒಂದು ಎರಡು ಮೂರು ಪ್ರಾಡಕ್ಟ್ ಅಲ್ಲಿ ಯಾವ ತರ ನಮ್ಮ ಸ್ಕಿನ್ನ ಹೆಲ್ದಿಯಾಗಿ ಇಟ್ಕೋಬಹುದು ಅಂತೇಳಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನೋಡ್ತಿರೋರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಯಾವ ತರ ವಿಡಿಯೋ ಯಾವ ತರ ಸ್ಕಿನ್ ಕೇರ್ನ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಮೊದಲನೇ ಆಗಿ ನಾನು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅರಿಶಿನ, ಇದು ಗೋಪುರಂ ಅರಿಶಿನ ಪುಡಿ ಅಂತೇಳಿ, ಇದು ಎಲ್ಲ ಬ್ಯಾಂಗಲ್ ಸ್ಟೋರ್ ಮತ್ತು ಮೆಡಿಕಲಲ್ಲಿ ಸಿಗುತ್ತೆ. ಮಕ್ಳಿಗೂ ಸ್ನಾನ ಮಾಡಿಸುವಾಗ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಸ್ಕಿನ್ ಮಾಯಿಶ್ಚರೈಸಿಂಗ್ ಮತ್ತು ಗ್ಲೋಯಿಂಗ್ ಆಗಿರುತ್ತೆ. ಈ ಕಡಲೆ ಹಿಟ್ಟು ಜೊತೆಗೆ ಇದನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು. ಇದನ್ನು ಅಪ್ಲೈ ಮಾಡಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಬೇಕು. ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಬಿಡಿ, ನೀಟಾಗಿ ಅಪ್ಲೈ ಮಾಡಿ. ಇದರಿಂದ ಇರೋವಂತಹ ಡಾರ್ಕ್ ಸ್ಪಾಟ್ಸು ಮತ್ತು ಎಕ್ಸ್ಟ್ರಾ ಆಯಿಲು ಫೇಸಲ್ಲಿ ಏನಾರು ಇದ್ದರೆ, ಪಿಂಪಲ್ ಏನಾರು ಇದ್ದರೆ ಎಲ್ಲಾನು ಕ್ಲಿಯರ್ ಆಗುತ್ತೆ. ನನ್ನ ಮಗಂಗೂ ಇದನ್ನೇ ಯೂಸ್ ಮಾಡಿದೆ ನಾನು. ಕಡಲೆ ಜೊತೆಗೆ ಸ್ವಲ್ಪ ಗೋಪುರ ಅರಿಶಿನ ಪುಡಿನ ಯೂಸ್ ಮಾಡಿಬಿಟ್ಟು ಸ್ನಾನ ಮಾಡೋಕ್ಕೆ ತೊಗೊಳ್ತೀವಿ. ಇದರಿಂದ ಸ್ವಲ್ಪ ಸ್ಕಿನ್ನು ಗ್ಲೋ ಬರುತ್ತೆ, ಆಯಿಲ್ ಕಂಟ್ರೋಲ್ ಆಗುತ್ತೆ, ಮತ್ತು ಪಿಂಪಲ್ ಕಡಿಮೆ ಆಗುತ್ತೆ. ಇದರಲ್ಲಿ ಸ್ವಲ್ಪ ಮೂಗ ಹತ್ರ ಎಲ್ಲ ಸ್ವಲ್ಪ ಈ ಥರ ಸ್ಕ್ರಬ್ ಥರ ಮಾಡಿ, ಡಾರ್ಕ್ ಸ್ಪಾಟ್ಸ್ ಏನಾರು ಇದ್ದರೆ ಮತ್ತು ವೈಟೆಡ್ಸ್ ಬ್ಲ್ಯಾಕೆಟ್ಸ್ ಇದ್ದರೆ ರಿಮೂವ್ ಆಗುತ್ತೆ. ಎಕ್ಸಸ್ ಆಯಿಲ್ ಎಲ್ಲ ಇದ್ದರೆ ಈ ಥರ ಜಸ್ಟ್ ಒಂದು 2-3 ದಿನ ಮಾಡಿದ್ರು ಸಾಕು. ಕಡಲೆ ಹಿಟ್ಟು ಮತ್ತು ಅರಿಶಿನ ಪುಡಿ ಆಗಿರೋದ್ರಿಂದ ದಿನ ಯೂಸ್ ಮಾಡಿದ್ರು ಏನು ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ. ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ನೀಟಾಗಿ ಹೋಗಿ ವಾಶ್ ಮಾಡಿ. ವಾಶ್ ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಡಿಫ್ರೆನ್ಸ್ ನೀವು ಇದರಲ್ಲೇ ಈ ವಿಡಿಯೋದಲ್ಲೇ ನೋಡ್ಬೋದು. ಸ್ವಲ್ಪ ಗ್ಲೋ ಬಂದಿರೋ ಥರ ಆಗಿರುತ್ತೆ ಫೇಸು. ಮತ್ತು ಯಾರು ತುಂಬ ಡಾರ್ಕ್ ಸ್ಪಾಟ್ಸ್ ಏನಾರು ಇದ್ದರೆ, ಪಿಂಪಲ್ ಮಾರ್ಕ್ ಏನಾರು ಇದ್ದರೆ, ಪಿಂಪಲ್ಸ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಪ್ಯಾಕೆಟ್ ಅರಿಶಿನದಕ್ಕಿಂತ ನಿಮಗೆ ಈ ಥರ ಪ್ಯೂರ್ ಅರಿಶಿನ, ಗೋಪುರ ಅರಿಶಿನದ ಆ ಥರ ಎಲ್ಲ ತಂದ್ಬಿಟ್ಟು ಹಚ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಕೆಮಿಕಲ್ಸ್ ಏನು ಮಿಕ್ಸ್ ಇರೋದಿಲ್ಲ ನಿಮಗೆ. ಮಕ್ಕಳಿಗೆ ಹಚ್ಚೋದ್ರಿಂದನೂ ಮಕ್ಕಳ ಸ್ಕಿನ್ನು ಸಾಫ್ಟ್ ಮತ್ತು ಸ್ಮೂತ್ ಆಗುತ್ತೆ. ವಾಶ್ ಮಾಡಾದ್ಮೇಲೆ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಾನು. ನೋಡಿ, ಫೇಸ್ ವಾಶ್ ಮಾಡಿದ್ಮೇಲೆ ಈ ಥರ ಆಗಿರುತ್ತೆ. ಮುಂಚೆದಕ್ಕೂ ನಿಮಗೆ ಈಗಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಬೆಳಗ್ಗೆ ಸಾಯಂಕಾಲ ಎರಡು ಟೈಮೂ ಮಾಡ್ಬೋದು ಬೇಕಾದ್ರೆ ಇದನ್ನ ನೀವು. ನೆಕ್ಸ್ಟು ಡಾಬರ್ ಗುಲಾಬರಿ ರೋಸ್ ವಾಟರ್. ಓಪನ್ ಪ್ರೊಸೆಸ್ ಏನಾರು ಇದ್ದರೆ, ತುಂಬ ಜಾಸ್ತಿದೆಲ್ಲ ಸ್ಕಿನ್ ಟೋನರ್ನ ಯೂಸ್ ಮಾಡೋಕ್ಕೆ ಆಗಿಲ್ಲ ಅಂದರೆ ನಿಮಗೆ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮಗೆ ಇದನ್ನು ಯೂಸ್ ಮಾಡೋದು. ನೈಟು ಯೂಸ್ ಮಾಡಿ, ಬೆಳಗ್ಗೆನೇ ಯೂಸ್ ಮಾಡಿ. ಇದರಿಂದ ಓಪನ್ ಪ್ರೊಸೆಸ್ ಏನಾದ್ರು ಇದ್ದರೆ ನಿಮಗೆ ಮಿನಿಮೈಸ್ ಆಗುತ್ತೆ. ಮತ್ತು ಮೇಕಪ್ ಏನಾರ ಮಾಡುವಾಗ ಮುಂಚೆನೆ ಈ ಥರ ಟೋನರ್ ಯೂಸ್ ಮಾಡಿದ್ರೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಟೋನರ್ ಯೂಸ್ ಮಾಡೋದ್ರಿಂದ. ಫೌಂಡೇಶನ್ ಆದರೆ ಯೂಸ್ ಮಾಡಿದ್ರೆ ನಿಮಗೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ ಫೌಂಡೇಶನ್ ಆಗೋಕ್ಕಿಂತ ಮುಂಚೆ. ಇದು ಸ್ವಲ್ಪ ಡ್ರೈ ಆಗಬೇಕು, ಡ್ರೈ ಆಗೋಗ್ಬಿಡಿ. ಇಮಿಡಿಯೇಟ್ಲಿ ಯಾವ ಕ್ರೀಮ್ ಆಗಲಿ ಫೌಂಡೇಶನ್ ಆಗಲಿ ಯಾವುದನ್ನು ಅಪ್ಲೈ ಮಾಡಬಾರ್ದು ನೀವು. ನಾನು ಮನೆಯಲ್ಲಿರೋದ್ರಿಂದ ಯಾವ ಫೌಂಡೇಶನ್ನು ಯಾವ ಕಾಸ್ಮೆಟಿಕ್ಸು ಯೂಸ್ ಮಾಡೋದಿಲ್ಲ ಪಾಪು ಇರೋದ್ರಿಂದ. ಈಗ ಇದು ಕಂಪ್ಲೀಟ್ ಡ್ರೈ ಆಗಿದೆ.
ನೀವು ಡ್ರೈ ಆಗ್ದಲೇ ಹಾಕ್ಬಿಟ್ರೆ ಆಯಿಲಿ ಆಯಿಲಿ ಅಂತ ಅನಿಸ್ಬಿಡುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಪತಂಜಲಿಯವ್ರದ್ದು ಅಲೋವೆರಾ ಜೆಲ್ಲು. ಆಯಿಲಿ ಸ್ಕಿನ್ ಅವರಿಗೆ ಇದ್ದವ್ರಿಗಂತೂ ತುಂಬ ಒಳ್ಳೇದಿದು, ಪಿಂಪಲ್ನ ಕಡಿಮೆ ಮಾಡುತ್ತೆ ಇದು, ಮತ್ತು ಸ್ಕಿನ್ನು ತುಂಬ ಸಾಫ್ಟ್ ಮತ್ತು ಸ್ಮೂತ್ ಆಗುತ್ತೆ. ನೀವು ಈ ಅಲೋವೆರಾ ಜೆಲ್ನ ನೀವು ಮೇಕಪ್ ಬೇಸ್ ಆಗೂ ಯೂಸ್ ಮಾಡ್ಬೋದು. ಪಿಂಪಲ್ ಮಾರ್ಕ್ಸ್ ಇದ್ದರೆ ಮತ್ತು ಡ್ರೈ ಸ್ಕಿನ್ ಇದ್ದರೆ ಅವರಿಗೆ ಸ್ಕಿನ್ ಸಾಫ್ಟ್ ಮತ್ತು ಸ್ಮೂತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನನಗೂ ತುಂಬ ಆಯಿಲಿ ಸ್ಕಿನ್ ಮತ್ತು ಪಿಂಪಲ್ ಡಾರ್ಕ್ ಸ್ಪಾಟ್ಸ್ ಇದೆ. ಸ್ವಲ್ಪ ದಿನದಿಂದ ಈ ಸ್ಕಿನ್ ಕೇರ್ನ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೆಟರ್ ಅನಿಸಿದೆ. ಇದು ಸ್ವಲ್ಪ ಡ್ರೈ ಆಗೋ ಥರ ಡ್ರೈ ಆಗೋ ಬಿಡಿ. ನಾನು ಎಕ್ಸ್ಟ್ರಾ ಬೇರೆ ಇನ್ಯಾವ ಕ್ರೀಮನ್ನು ಯೂಸ್ ಮಾಡೋದಿಲ್ಲ, ಹೊರಗಡೆ ಹೋಗೋದಾದರೆ ಮಾತ್ರ ಕ್ರೀಮ್ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ. ಮನೇಲಿರೋದಾದರೆ ಇಷ್ಟೇ ಯೂಸ್ ಮಾಡೋದು ನಾನು. ನೋಡಿ ಕಂಪ್ಲೀಟಾಗಿ ನೀಟಾಗಿ ಅಬ್ಸರ್ವ್ ಆಗಿದೆ ಫೇಸಲ್ಲಿ. ಔಟ್ಸೈಡ್ ಹೋಗೋದಾದರೆ ಸನ್ಸ್ಕ್ರೀನ್ ಯೂಸ್ ಮಾಡಿ, ಸನ್ಬರ್ನ್ ಆಗೋದು ಕಡಿಮೆ ಆಗುತ್ತೆ. ನೆಕ್ಸ್ಟು ಅಣೆಗಿಡ್ತೀನಿ. ನೆಕ್ಸ್ಟು ಲಿಪ್ ಬಾಮ್ ಹಿಮಾಲಯದ್ದು. ಅಷ್ಟೇ ಯೂಸ್ ಮಾಡೋದು ನಾನು, ಇನ್ನೇನು ಯೂಸ್ ಮಾಡೋದಿಲ್ಲ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಇದು ಝೀರೋ ಮೇಕಪ್, ಮೇಕಪ್ ಏನು ಹಾಕೊಂಡಿಲ್ಲ, ಈ ಥರ ಕಾಣಿಸ್ತಿದೆ ನೋಡಿ. ಸ್ಕಿನ್ ಎಷ್ಟು ಹೆಲ್ದಿಯಾಗಿ ಸಾಫ್ಟಾಗಿ ನರೀಶ್ ಆಗಿರುತ್ತೆ ಅಂತೇಳಿ ನೋಡಿ ನೀವು. ನೋಡಿ ಇದೆಲ್ಲ ನನ್ನ ಮಗನ ಸ್ಕಿನ್ ಕೇರು. ಇದು ಬಂದ್ಬಿಟ್ಟು ಡೆರ್ಮಾಡ್ಯೂ ಕ್ರೀಮ್ ಅಂತೇಳಿ. ಅವನಿಗೆ ಹುಟ್ಟಿದಾಗ ತುಂಬಾ ಫೇಸಲ್ಲಿ ಕೆಂಪು ಕೆಂಪು ರ್ಯಾಷಸ್ಗಳಿತ್ತು. ಡಾಕ್ಟರಿಗೆ ತೋರಿಸಿದಾಗ ಅವರು ಈ ಕ್ರೀಮನ್ನ ಸಜೆಷನ್ ಮಾಡಿದ್ರು. ಇದು ಅಲೋವೆರಾ ಡೆರ್ಮಾಡ್ಯೂದು ಅಲೋ ಲೋಷನ್ನು. ಇದು ಹಚ್ಚಿದ ಮೇಲೆ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು. ಇದನ್ನು ಫೇಸಿಗೆ ಹಚ್ಚುತ್ತೀನಿ ನಾನು, ಎಲ್ಲೆಲ್ಲಿ ರ್ಯಾಷಸ್ ಆಗಿದೆ ಅಲ್ಲಿಗೆ ಹಚ್ಬಿಟ್ಟು ಫೇಸ್ಗೆ ಹಾಕ್ತೀನಿ. ಇದು ಬಂದ್ಬಿಟ್ಟು ಹಿಮಾಲಯ ಫೇಸ್ ಕ್ರೀಮು. ಸ್ಟಾರ್ಟಿಂಗ್ ಇದನ್ನೇ ಹಾಕ್ತಾ ಇದ್ದೆ, ಯಾಕೋ ಅವನಿಗೆ ಅಡ್ಜಸ್ಟ್ ಆಗಿಲ್ಲ. ಅದಾದಮೇಲೆ ನಾನು ಈ ಕ್ರೀಮ್ನ ಹಾಕ್ತಾ ಇದ್ದೀನಿ. ಇದು ಬಾಡಿಗೆ ಹಚ್ಚುತ್ತೀನಿ, ಕೈ ಕಾಲಿಗೆ ಬಾಡಿಗೆ ಹಚ್ಚುತ್ತೀನಿ. ಮತ್ತು ತುಂಬ ಜನ ಡಾಕ್ಟರ್ಸ್ ಹೇಳ್ತಾರೆ ಪೌಡ್ರುಗಳನ್ನು ಅಪ್ಲೈ ಮಾಡಬಾರ್ದು ಮಕ್ಕಳಿಗೆ, ಅದು ಲಂಗ್ಸಿಗೆ ಹೋಗಿ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಬರೀ ಬಾಡಿಗೆ ಮಾತ್ರ ಹಾಕ್ತೀನಿ, ಫೇಸ್ಗೆ ಹಾಕೋದಿಲ್ಲ ಪೌಡರ್ನ. ಇದು ಬಂದ್ಬಿಟ್ಟು ವಿಟಮಿನ್ D3 ಡ್ರಾಪ್ಸು. ಇದು ಆಸ್ಪತ್ರೆಯಿಂದ ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬರುವಾಗ ಡಾಕ್ಟ್ರು ದಿನ ಮಧ್ಯಾಹ್ನ 1 ml ಹಾಕಿ ಅಂತ ಕೊಟ್ಟಿದ್ರು. ಇದನ್ನೊಂದು ಹಾಕ್ತೀನಿ ಮಧ್ಯಾಹ್ನ ಟೈಮಲ್ಲಿ. ಇದು ಗ್ರೇ ವಾಟ್ರ್ ವುಡ್ವರ್ಡ್ಸು. ತುಂಬ ಜನ ಹೇಳ್ತಾರೆ ವುಡ್ವರ್ಡ್ಸ್ ಹಾಕ್ಬಾರ್ದು ಅಂತೇಳಿ, ಡಾಕ್ಟ್ರುಗಳ್ನು ಕೇಳೋರು ಸಮೇತ ಅವ್ರು ಹೇಳೋದು ಅದನ್ನೇ, ಗ್ರೇ ವಾಟ್ಸ್ ಹಾಕ್ಬಾರ್ದು, ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ. ಬಟ್ ಮನೇಲಿ ಹಿರಿಯವರೆಲ್ಲ ಹೇಳೋ ಪ್ರಕಾರ ಅವರೆಲ್ಲ ನಮಗೆಲ್ಲ ಹಾಕಿ ಸಾಕಿರೋದ್ರಿಂದ ವುಡ್ವರ್ಡ್ಸ್ ಹಾಕಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಜಾಸ್ತಿ ಬೇಡ, ಒಂದು ಬಾಟಲು ಅಟ್ಲೀಸ್ಟ್ 2 ಬಾಟ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಬರುತ್ತೆ, ಇದರಲ್ಲೊಂದು ಮುಚ್ಚಳ ಹಾಕ್ತೀನಿ ನಾನು. 1 ಬಾಟ್ಲ್ ಇಲ್ಲಾಂದರೆ 2 ಬಾಟಲ್ ಹಾಕ್ತೀನಿ ಅಷ್ಟೇ, ಮತ್ತಿನ್ನೇನು ಹಾಕೋದಿಲ್ಲ. ಇದು ವಿಟಮಿನ್ D3 ಸಿರಪ್. ಮತ್ತು ಸೋಪು ಸ್ನಾನ ಮಾಡಿಸೋದಕ್ಕೆ ಸೇಮು. ಮೊದಲು ನಾನು ಹಿಮಾಲಯ ಯೂಸ್ ಮಾಡ್ತಾ ಇದ್ದೆ, ಈಗ ಕ್ರೀಮ್ ಒಂಥರ ಸೋಪ್ ಒಂಥರ ಬೇಡ ಅಂತ ಹೇಳ್ಬಿಟ್ಟು ಡೆರ್ಮಾಡ್ಯೂ ಸಜೆಷನ್ ಮಾಡಿದ್ಮೇಲೆ ಡಾಕ್ಟರು, ನಾನು ಡೆರ್ಮಾಡ್ಯೂ ಸೋಪ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ನಾನು ಆಗಲೇ ನಾನು ಯೂಸ್ ಮಾಡಿದಂಥ ಕಡಲೆ ಹಿಟ್ಟು ಮತ್ತು ಗೋಪುರ ಅರಿಶಿನ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ನನ್ನ ಬಾಕ್ಸಲ್ಲಿ. ಸ್ನಾನ ಮಾಡುವಾಗ ಅದೊಂದು ಬಟ್ಟಲಿಗೆ ಹಾಕ್ಕೊಂಡು ಅದರಲ್ಲಿ ಸ್ನಾನ ಮಾಡಿಸ್ತೀವಿ. ಸೋಪ್ ಹಾಕಿ ನೆಕ್ಸ್ಟು ಕಡಲೆ ಹಿಟ್ಟು ಮತ್ತು ಗೋಪುರ ಅರಿಶಿನ ಪುಡಿ ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನ ಹಾಕಿ ಸ್ನಾನ ಮಾಡಿಸ್ತೀವಿ. ಅದು ಸ್ನಾನ ಮಾಡಿ ಮುಗ್ದು ಬಂದಮೇಲೆ ಈ ಕ್ರೀಮ್ ಹಾಕ್ತೀನಿ ಅಷ್ಟೇ, ಪೌಡ್ರು ಗಿವ್ರು ಏನೂ ಹಾಕೋದಿಲ್ಲ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.